ಆತ್ಮೀಯ ವೀಕ್ಷಕರೇ ಇವತ್ತು ನಾವು ತೋರಿಸ್ತಾ ಇರೋ ದೃಶ್ಯಾವಳಿಗಳು ಮೊಸರುಕುಂಟೆ ಗ್ರಾಮದ ಅಮಾವಾಸ್ಯೆ ಮಹಾಲಕ್ಷ್ಮಿ ದೇವರದು ಇವತ್ತು ರಥಸಪ್ತಮಿ ಬಂಡಿರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಕೂಡ ಇದೆ ಮೊಸರುಕುಂಟೆ ಮಹಾಲಕ್ಷ್ಮಿ ಮತ್ತು ಬಂಡಿರಂಗನಾಥ ಸ್ವಾಮಿಗೂ ಒಂದು ವಿಶೇಷ ಒಂದು ಬಾಂಧವ್ಯ ಮತ್ತು ಒಂದು ಇತಿಹಾಸನೇ ಇದೆ ಈ ಅಮಾವಾಸ್ಯೆ ಮಹಾಲಕ್ಷ್ಮಿ ದೇವರು ಬಂಡಿರಂಗನಾಥ ಸ್ವಾಮಿಯ ಶ್ರೀಮತಿ ಅಂತಾನೆ ಹೇಳ್ತಾ ಇಲ್ಲಿ ಬ್ರಹ್ಮರಥೋತ್ಸವಕ್ಕಿಂತ ಮುಂಚೆ ಇಲ್ಲಿ ಬಂದು ಎಲ್ಲ ಭಕ್ತಾದಿಗಳು ಲಕ್ಷ್ಮೀ ದೇವರಿಗೆ ಒಂದು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಹೋಗ್ತಾರೆ ರಾತ್ರಿ ಕೂಡ ಬ್ರಹ್ಮೋತ್ಸವ ನಡೆದಿದೆ ತಾವರೆಕೆರೆ ಗ್ರಾಮದಲ್ಲಿ ಈ ದಿನ ಮಧ್ಯಾಹ್ನ 3:30 ರಂಗನಾಥ ಸ್ವಾಮಿ ಮತ್ತು ಲಕ್ಷ್ಮೀ ದೇವರ ಉತ್ಸವವನ್ನೇ ಬ್ರಹ್ಮರಥೋತ್ಸವ ಅಂತ ಭಕ್ತರು ನಂಬಿ ಹೆಚ್ಚಿನ ಒಂದು ಹಲವಾರು ವರ್ಷಗಳಿಂದ ಇತಿಹಾಸ ಪ್ರಸಿದ್ಧ ಈ ಬಂಡಿರಂಗಸ್ವಾಮಿ ರಥೋತ್ಸವವನ್ನು ನೆರವೇರಿಸುವ ಮೂಲಕ ಸಹಸ್ರಾರು ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ನಾನಾ ಮೂಲೆಗಳಿಂದ ಬ್ರಹ್ಮರಥೋತ್ಸವಕ್ಕೆ ಬರ್ತಾರೆ ಈಗ ನಾವು ತೋರಿಸ್ತಾ ಇರೋಂಥ ದೃಶ್ಯಾವಳಿಗಳು ಮೊಸರುಕುಂಟೆ ಅಮಾವಾಸ್ಯೆ ಮಹಾಲಕ್ಷ್ಮಿ ದೇವರ ಒಂದು ದೇವರ ಒಂದು ಸನ್ನಿಧಿಯಲ್ಲಿ ತೋರಿಸ್ತಾ ಇದ್ದೀವಿ ಇದನ್ನೇ ಉತ್ಸವ ಅಲ್ಗೋದ ಅಲ್ಗೋದು ಉತ್ಸವ ಅಲ್ಲಿ ಉತ್ಸವ ಯಾರು ಮಾತಾಡ ಸ್ವಲ್ಪ ಹಿಂದೆ ಬರ್ರಿ ಸ್ವಲ್ಪ ಹಿಂದೆ ಬೇಯಿ ಸರ್ ಸ್ವಲ್ಪ ಹಿಂದೆ ಬೇಯಿ ಈ ದೇವಸ್ಥಾನ ಶಿರಾ ತಾಲೂಕು ಮಸರಗುಂಡ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನ ಇದು ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ ಕುಂಚಿಟಿಗರದಲ್ಲಿ ಜಲನೇವಪುರದ ಮನೆ ದೇವರುಗಳಲ್ಲಿ ಒಂದಾಗಿರ್ತಕ್ಕಂಥ ಮಸರುಕುಂಟೆ ಅಮಾವಾಸ್ಯೆ ಮಹಾಲಕ್ಷ್ಮಿ ದೇವಸ್ಥಾನವಾಗಿದ್ದು ಇದು ಸುಮಾರು ವರ್ಷಗಳ ಇತಿಹಾಸವಿದೆ ಇದಕ್ಕೆ ತವರೆಕೆರೆ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೂ ಈ ದೇವಸ್ಥಾನಕ್ಕೂ ತುಂಬಾ ಲಿಂಕ್ ಇದೆ ಇದು ವಿಶೇಷತೆ ಏನಪ್ಪ ಅಂತ ಅಂದರೆ ಸುಮಾರು ಅಲ್ಲಿ ಹೆಣ್ಣು ದೇವಸ್ಥಾನ ಅಂತ ಕರ್ನಾಟಕದಲ್ಲಿ ಹೆಣ್ಣು ದೇವಸ್ಥಾನಗಳು ಅಂತ ತಗೊಂಡಾಗ ಈ ಥರ ಪಶ್ಚಿಮಾಭಿಮುಖವಾಗಿ ಕುಂತಿರ್ತಕ್ಕಂಥ ದೇವಸ್ಥಾನ ಅಂತ ಹುಡ್ಕೊಂಡ್ರೆ 2-3 ದೇವಸ್ಥಾನಗಳು ಸಿಗ್ತವೆ ಇದು ಉತ್ತರಾಭಿಮುಖವಾಗಿ ದೇವಸ್ಥಾನ ಒಳಗಡೆ ಬರಬೇಕಾಗುತ್ತೆ ಪಶ್ಚಿಮಾಭಿಮುಖವಾಗಿ ದೇವಸ್ಥಾನ ಇದೆ ಜೊತೆಗೆ ಇದು
ಮೂಲ ದೇವಸ್ಥಾನ ಬಂದ್ಬಿಟ್ಟು ನಮ್ಮ ಗ್ರಾಮದಿಂದ ಸುಮಾರು ಒಂದು ಕಿಲೋಮೀಟರ್ ದೂರ ಇತ್ತು. ಮುಂಚೆ ಪರಿಸರ ವೈಪರೀತ್ಯದಿಂದ ಅಲ್ಲಿ ಗ್ರಾಮ ಹಾಳಾಗಿರ್ತಕ್ಕಂಥ ಕಾರಣ ಈ ಪ್ರದೇಶಕ್ಕೆ ಬಂದು ಇಲ್ಲಿ ಮತ್ತೆ ದೇವಸ್ಥಾನವನ್ನು ರೆಡಿ ಮಾಡ್ಕೊಂಡು ದೇವರ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ರು. ಮತ್ತೆ ಇತ್ತೀಚೆಗೆ ಅದು ಹಾಳಾಗಿರ್ತಕ್ಕಂಥ ಕಾರಣದಿಂದ ಒಂದು 5 ವರ್ಷಗಳ ಹಿಂದೆ ನೂತನವಾಗಿ ದೇವಸ್ಥಾನಗಳನ್ನು ನಮ್ಮ ಮಸರಕುಂಟೆ ಬಂಡೆಗಳನ್ನು ಉಪಯೋಗಿಸ್ಕೊಂಡು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀವಿ. ನಮ್ಮ ಜಲ್ದನವರ ಅಣ್ಣ ತಮ್ಮಗಳಿಂದ ಸಹಕಾರದಿಂದ ದೇವಸ್ಥಾನ ನಾವು ರೂಪುಗೊಳಿಸ್ಕೊಂಡು ಹೊಸದಾಗಿ ಪುನರ್ನಿರ್ಮಾಣ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪ್ರತಿ ವರ್ಷವೂ ಜಾತ್ರಾ ಮಹೋತ್ಸವದಂದು ಅಮ್ಮನವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರ, ದೇವಸ್ಥಾನದ ಹತ್ರ ಅನ್ನಪ್ರಸಾದ ವಿನಿಯೋಗ ಇರುತ್ತದೆ. ಮತ್ತು ಬರ್ತಕ್ಕಂಥ ಪ್ರತಿ ವರ್ಷದಿಂದ ಅಣ್ಣ ತಮ್ಮಂದಿರು ಬರ್ತಕ್ಕಂಥ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಆಗಿರ್ತಕ್ಕಂಥ ಮುಂದಿನ ತುಂಬ ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡ್ಕೊತಾ ಇದ್ದೀವಿ. ಇದು ಜಾತ್ರಾ ಮಹೋತ್ಸವ ವಿಶೇಷತೆ ಏನಪ್ಪ ಅಂತಂದರೆ ತವರೆಕೆರೆ ಕಲ್ಯಾಣೋತ್ಸವ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ. ಆವಾಗ ತವರೆಕೆರೆ ಬಂಡರಂಗನ ಸ್ವಾಮಿ ದೇವಸ್ಥಾನಕ್ಕೆ ಇದು ಹೆಣ್ಣು ದೇವರಾಗಿರುತ್ತೆ, ಹೆಣ್ಣು ದೇವರಾಗಿ ಅದಕ್ಕೆ ತವರೆಕೆರೆ ರಂಗಪ್ಪ ಗಂಡು ದೇವರಾಗಿರುತ್ತೆ. ಕಲ್ಯಾಣೋತ್ಸವ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಕಲ್ಯಾಣ ದಿನ ಅಲ್ಲಿ ಕಲ್ಯಾಣೋತ್ಸವ ಮಾಡ್ತಾರೆ. ಮಾರನೇ ಬೆಳಿಗ್ಗೆ ರಥೋತ್ಸವ ಇರುತ್ತೆ. ಮುಂದೆ ಹಿಂದೆ ಇಲ್ಲಿಂದ ಹೆಣ್ಣು ದೇವರನ್ನು ತವರೆಕೆರೆ ತೊಗೊಂಡು ಹೋಗ್ತಾ ಇದ್ರು, ಆದರೆ ಈಗ ಕಾರಣಾಂತರದಿಂದ ಅದನ್ನು ಈಗ ತೊಗೊಂಡೋಗಕ್ಕೆ ಆಗ್ತಾ ಇಲ್ಲದಾಗಿರೋದ್ರಿಂದ ಅಲ್ಲೇ ಒಂದು ಹೆಣ್ಣು ದೇವರ ಸ್ಥಾಪನೆ ಮಾಡ್ಕೊಂಡು ಅಲ್ಲೇ ಕಲ್ಯಾಣೋತ್ಸವ ಮಾಡ್ಕೊತಾ ಇದ್ದಾರೆ. ಇದು ಮೂಲ ದೇವರು ಇಲ್ಲಾಗಿರತಕ್ಕಿಂತ ತವರೆಕೆರೆಗೆ ಬರ್ತಕ್ಕಂಥ ಪ್ರತಿಯೊಂದು ಭಕ್ತಾದರು ಇಲ್ಲಿಗೆ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಅನ್ನಪ್ರಸಾದವನ್ನು ಪ್ರಸಾದ ರೂಪದಲ್ಲಿ ಪಡ್ಕೊಂಡು ಸ್ವಲ್ಪ ತಂಗಿದ್ಬಿಟ್ಟು ವಿಶ್ರಾಂತಿ ಪಡ್ಕೊಂಡು ಮಧ್ಯಾಹ್ನ ನಡೀತಕ್ಕಂಥ ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿಂದ ಭಕ್ತಾದಿಗಳು ಆಗಮಿಸ್ತಾರೆ. 12 ವರ್ಷಕ್ಕೊಂದ್ಸರಿ ಕಲ್ಯಾಣೋತ್ಸವ ನಡೆಯುತ್ತೆ. ಮತ್ತೆ ಹನ್ನೆರಡು ವರ್ಷಕ್ಕೊಂದ್ಸಾರಿ ಅಣ್ಣಾ ಸ್ವಾಮಿಯಲ್ಲಿ ಕರ್ಕೊಂಬಂದು ಕಲ್ಯಾಣೋತ್ಸವ ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು. ಹನ್ನೆರಡು ವರ್ಷ ಕೃಷ್ಣೇಗೌಡ 12 ವರ್ಷಕ್ಕೊಂದ್ಸಾರಿ ರಂಗಸ್ವಾಮಿಯಲ್ಲಿ ಕರ್ಕೊಂಬಂದು ಕಲ್ಯಾಣೋತ್ಸವ ನಡೆಸ್ತೀವಿ. ಪಶ್ಚಿಮ ಮುಖದಿಂದ ಇರೋದ್ರಿಂದ ಇದು ವಿಶೇಷತೆ ಎಲ್ಲೂ ಇಲ್ಲ. ಈ ಥರ ದೇವರು ಈ ವಿಶೇಷತೆ ದೇವರು ಎಲ್ಲೂ ಇಲ್ಲ. ಆದ್ದರಿಂದ ಇದು ಪುರಾತನ ಕಾಲದಿಂದಲೂ ಹಿಂಗೆ ನಡ್ಕೊಂಬಂದೈತೆ. 12 ವರ್ಷಕ್ಕೊಂದ್ಸಾರಿ ರಂಗಸ್ವಾಮಿ ಕರ್ಕೊಂಬಂದು ಇಲ್ಲ ಕಲ್ಯಾಣೋತ್ಸವ ನಡೆಯುತ್ತೆ, ದೊಡ್ಡ ಜಾತ್ರೆ ಆಗುತ್ತೆ. ಹಾಂ, ಮಹಾಲಕ್ಷ್ಮೀ ತಾಯಿಯ ಮಸರಕುಂಟೆ ಮಹಾಲಕ್ಷ್ಮೀ ತಾಯಿಯ ವಿಶೇಷ ಏನಂದರೆ ಭಕ್ತಾದಿಗಳು ಮನದಲ್ಲಿ ಅಂದ್ಕೊಂಡಿದ್ದನ್ನು ಆ ತಾಯಿ ಯಾವುದೇ ಒಂದು ರೂಪದಲ್ಲಿ ಬೇರೆ ಏಳಿಗೆ ರೂಪದಲ್ಲಿ ಆಗಲ್ಲ, ತಾವನ್ನು ಆತ್ಮದಲ್ಲಿ ಏನು ಅಂದ್ಕೊಂಡಿರ್ತೀನೋ ಅದನ್ನು ಯಶಸ್ವಿಯಾಗಿ ನಡೆಸಿಕೊಡ್ತಕ್ಕಂಥ ಒಂದು ಮಹಾಲಕ್ಷ್ಮೀ ದೇವಾಲಯದಲ್ಲಿ ಇದು ಒಂದು ಪ್ರಮುಖವಾದ ದೇವರು ಅಂತ ಹೇಳಿ ನಾವು ಆಚರಣೆ ಮಾಡಿಕೊಂಡು ಪ್ರತಿ ವರ್ಷವೂ ಇದೇ ರೀತಿ ಜಾತ್ರಾ ಮಹೋತ್ಸವದೊಂದು ರಥಸಪ್ತಮಿ ಒಂದು ವಿಶೇಷ ನಡೆಯತಕ್ಕಂಥ ಒಂದು ಈ ಒಂದು ಜಾತ್ರಾ ಮಹೋತ್ಸವ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೋಗುತ್ತಾ ಇದ್ದಾರೆ. ಇದರಿಂದ ಎಲ್ಲ ಪ್ರತಿ ವರ್ಷವೂ ಒಂದು ದೇವಸ್ಥಾನ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಮಹಾಲಕ್ಷ್ಮೀ ದೇವರು ಅತ್ಯಂತಹ ಒಂದು ಒಳ್ಳೆಯ ಪವಾಡ ಹೊಂದಿರುವಂತಹ ಮಹಾಲಕ್ಷ್ಮೀ ದೇವಿಗೆ ಇನ್ನೂ ಇವತ್ತು ರಥಸಪ್ತಮಿ ದಿನ ವಿಶೇಷ ಪೂಜೆ, ಮತ್ತು ರಂಗನಾಥಸ್ವಾಮಿ ರಥೋತ್ಸವಕ್ಕಿಂತ ಮುಂಚೆ ಎಲ್ಲ ಭಕ್ತರು ಸಹ ಇಲ್ಲಿ ಬಂದು ಒಂದು ಮಹಾಲಕ್ಷ್ಮೀ ತಾಯಿಗೆ ಇವತ್ತು ಪೂಜೆ ಮಾಡಿಸೋ ಮೂಲಕ ಮತ್ತೆ ರಥೋತ್ಸವದಲ್ಲಿ ಪಾಲ್ಗೊಳ್ತಾರೆ. ಅಂತಹ ವಿಶೇಷ ಒಂದು ಪಶ್ಚಿಮಾಭಿಮುಖವಾಗಿ ಇರ್ತಕ್ಕಂಥ ಲಕ್ಷ್ಮೀ ದೇವರು ಬಹುತೇಕ ವಿಶೇಷ ಅಂತ ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಹೆಣ್ಮಕ್ಕಳು ವಿಶೇಷವಾಗಿ ಒಂದು ಪೂಜೆ ಸಲ್ಲಿಸುವಂಥ ಒಂದು ಸಂಸ್ಕೃತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಮಡಿಲಕ್ಕಿ ಮತ್ತು ಅರಿಶಿನ ಕುಂಕುಮ ಸೇರಿದಂತೆ ಮಹಾಲಕ್ಷ್ಮೀ ತಾಯಿಗೆ ಮಡಿಲಕ್ಕಿ ತುಂಬುವಂಥ ಕಾರ್ಯದಲ್ಲಿ
ಸಾಕಷ್ಟು ಹೆಣ್ಮಕ್ಕಳು ಪ್ರವೃತ್ತರಾಗಿದ್ದಾರೆ. ನೋಡ್ತಾ ಇದ್ದೀರಾ ಒಂದು ವಿಶೇಷವಾದ ವಿನ್ಯಾಸ ಇರುವಂತಹ ಮಹಾಲಕ್ಷ್ಮಿ ದೇವಸ್ಥಾನ. ಮೊಸರುಕುಂಟೆ ಮಹಾಲಕ್ಷ್ಮಿ ದೇವಸ್ಥಾನ ಒಂದು ಪ್ರಸಿದ್ಧಿ ಹೊಂದಿರುವಂತಹ ದೇವಸ್ಥಾನ. ಹೆಚ್ಚಿನದಾಗಿ ಇಲ್ಲಿ ಇವತ್ತು ರಥಸಪ್ತಮಿ ದಿನ ಇಲ್ಲಿ ಹೆಚ್ಚಿನದಾಗಿ ಒಂದು ಏನು ತಿಂಬ ನೀವು ಅನ್ನದಾಸ ಮಾಡ್ತೀರಾ? ದೇವಸ್ಥಾನ ನಮ್ಮ ಹೆಸರು ರಂಗಸ್ವಾಮಿ ಅಂತ. ನಾವು ಹೊಳಲ್ಕೆರೆ ತಾಲೂಕು ಉಪ್ರಿಗಿನಹಳ್ಳಿ ಇದ್ದ. ಪ್ರತಿ ವರ್ಷದಂತೆ ಈ ಸಾರಿನೂ ಅಮ್ಮನವರ ಇದು ತವರೆಕೆರೆ ಜಾತ್ರೆಗೆ ಅನ್ನ ಪ್ರತಿ ವರ್ಷ ಜಾತ್ರೆ ಮಹೋತ್ಸವದಾಗ ನಾವು ಇಲ್ಲಿ ಅನ್ನ ಸಂತರ್ಪಣೆ ನಡೆಸ್ತೀವಿ, ನಡೆಸ್ಕೊಂಡು ಹೋಗ್ತಿದ್ವಿ ನಮ್ಮ ಉಪ್ರಿಗಿನಹಳ್ಳಿ ಗ್ರಾಮದಿಂದ. ಈಗ ಆರು ವರ್ಷ ನಾವು ಈಗ 6 ವರ್ಷ ನಡೆಸ್ಕೊಂಡು ಹೋಗ್ತಾ ಇದೀವಿ ದೇವಸ್ಥಾನ. ಇಲ್ಲ ಅರಿಕೆನಿಲ್ಲ, ನಾವು ಪ್ರತಿ ವರ್ಷ ಜಾತ್ರೆಗೆ ಬರ್ತಕ್ಕಂಥ ಜನಗಳಿಗೆ ಒಟ್ಟಸ್ಕೊಂಡು ಹೋಗ್ತಾರಲ್ಲ ಅಂತಂದು ಒಂದು ಅವರಿಗೆ ಉಪಹಾರವನ್ನು ಕೊಡ್ತಾ ಇದೀವಿ. ನಮ್ಮ ಕುಲ ಬಾಂಧವರಿಗೆ ಎಲ್ಲರಿಗೂ ಒಂದು ದೇವಸ್ಥಾನಕ್ಕೆ ಬರ್ತಕ್ಕಂಥ ಎಲ್ಲ ಇವರು ಭಕ್ತಾದಿಗಳಿಗೂ ನಾವು ಅನ್ನ ಹಾಕ್ತಿದೀವಿ ವರ್ಷಕ್ಕೊಂದ್ಸರಿ. ಶಿವಮೊಗ್ಗ ಊರ್ಲಿದ್ದೆಲ್ಲ ಬರ್ತಾರೆ ಬೇಗ ಒತ್ತು. ಹಂಗಾಗಿ ಈ ವರ್ಷ ನಾವು ಪ್ರತಿ ವರ್ಷ ಅಂತ ಈ ವರ್ಷ ನೆರವೇರಿಸ್ಕೊಂಡು ಹೋಗ್ತಾ ಇದೀವಿ. ಇವರೆಲ್ಲ ನಮ್ಮೂರ್ನ ನಮ್ಮ ಕುಟುಂಬದವರು. ನಮ್ಗೆ ಒಳ್ಳೇದಾಗೈತೆ ಅನ್ನ, ನಮ್ಗೆಲ್ಲ ಒಳ್ಳೆ ನಮ್ಮ ಕುಟುಂಬದವ್ರಿಗೆ. ನಮ್ಮ ಹೆಸರು ಕವಿತಾ, ನಾವು ಉಪ್ರಿಗೆನಹಳ್ಳಿ ಇದ್ದ ಹೊಳಲ್ಕೆರೆ ತಾಲೂಕು. ಮಹಾಲಕ್ಷ್ಮಿ ದೇವರಿಗೆ ನಡ್ಕೊಂತ ಇದೀರಾ? ಹಾ, ನಡ್ಕೊಂತ ಇದೀವಿ. ನಮಗೆ ಒಳ್ಳೇದಾಗಿದೆ, ನಮ್ದೊಂದು ಅರ್ಕೆ ಇತ್ತು ಈಡೇರ್ತು. ಅದರಿಂದ ನಮ್ದೇನೋ ಇತ್ತು ಅರ್ಕೆ ದೇವರಿಂದು, ಅದು ಈಡೇರ್ತು. ಅದರಿಂದ ಮೂರು ತಲದ್ದು ನಕ್ಲೇಸ್ ಮಾಡಿಸ್ಕೊಟ್ವಿ ದೇವರಿಗೆ. 6 ತಲದ್ದು ಇವತ್ತು ಕೊಟ್ಟಿವಿ ಅಮ್ಮನ ಜಾತ್ರೆ ಅಂತ. ಇವತ್ತು ತಂದು ಪೂಜೆ ಮಾಡಿಸಿ ಅದಕ್ಕೆ ಕೊಟ್ಟಿವಿ. ನಮಗೆಲ್ಲ ಒಳ್ಳೇದಾಗೈತೆ. ನಾವು ಮುಂಚೆ ಬರ್ತಾ ಇದ್ವಿ, ನಮ್ಮದು ಉಪ್ಪರಿಗಿನಹಳ್ಳಿ ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು. ಸುಮಾರು ಇದರಿಂದ 10 ವರ್ಷದಿಂದ ಮುಂಚೆ ಬರ್ತಿದ್ವಿ. ಇಲ್ಲಿ ದೇವಸ್ಥಾನ ಇನ್ನು ಹಳೆ ದೇವಸ್ಥಾನ ಇತ್ತು. ಆಗ ಒಂದು ಸ್ವಲ್ಪ ಇಲ್ಲಿ ಎಲ್ಲ ಸಂಕಷ್ಟದಲ್ಲಿದ್ದರು, ನೀರಿನ ಸಮಸ್ಯೆ ಎಲ್ಲರೂ ಸ್ವಲ್ಪ ಆರ್ಥಿಕವಾಗಿ ಆಗಲಿ ಎಲ್ಲದರಲ್ಲೂ ಕಷ್ಟ ಇತ್ತು ಪರಿಸ್ಥಿತಿ. ನಾವು ಸುಮಾರು 50-60 ಕಿಲೋಮೀಟ್ರಿಂದ ಬರ್ತಿದ್ವಿ. ಆಗ ಇಲ್ಲಿ ಒಂದು ನೀರಿನ ವ್ಯವಸ್ಥೆನೂ ಕಷ್ಟ ಆಗಿತ್ತು ಪಾಪ. ಇಲ್ಲೇದು ಅವ್ರಿಗೇನೆ ಸಿಗೋದು ಕಷ್ಟ, ನೀರು ನಮಗೂ ನೀರು ಸಿಗೋದು ಕಷ್ಟ ಆಯಿತು. ನಾವು ಮಕ್ಕಳು ಮರಿ ಕರ್ಕೊಂಬಂದು ಅಲ್ಲಿಂದ ಬಾಟ್ಲೆ ತಂದು ಎಲ್ಲೋ
ಒಂದು ಬೇಕರಿಲಿ ಫ್ರಿಜ್ ನೀರು ಕುಡಿದು ಅದು ಆರೋಗ್ಯ ಕೆಡಿಸ್ಕೊಂಡು ಅಯ್ಯೋ ಹಿಂಗೆ ಓದಿ ದೇವ್ರಿಗೆ ನಮಗೆ ಆರೋಗ್ಯ ಕೆಡ್ತು ಅಂತ ದೇವ್ರನ್ನ ನಾವು ಶಾಪ ಹಾಕ್ತಿದ್ವಿ ದೇವ್ರಿಗೆ. ಇವತ್ತು ಏನಾಗಿದೆ ಅಂದರೆ ದೇವಸ್ಥಾನ ಓಪನ್ ಆಯಿತು. ಅವತ್ತಿನಿಂದ ನಮ್ಮ ಒಂದು ಬುಡಕಟ್ಟೇನಿದೆ ನಮ್ಮ ಒಕ್ಕ ಇವರು ಎಲ್ಲರೂ ಒಂದು ಮಾತಾಡ್ಕೊಂಡು ಜಲ್ದನ್ನರು ಸಂಪೂರ್ಣ ನಾವು ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಆರು ವರ್ಷದಿಂದ ಚಾಲು ಮಾಡಿದ್ವಿ. ದಿನ ದಿನಕ್ಕೂ ಹೆಚ್ಚುತ್ತಿದೆ, ಸುಮಾರು 2.5-3 ಸಾವಿರ ಜನ ಊಟ ಮಾಡ್ಕೊಂಡು ಹೋಗ್ತಿದೆ. ಈ ಥರ ವ್ಯವಸ್ಥೆ ಮಾಡ್ತಿದ್ವಿ, ಇದು ನಿರಂತರ ಮಾಡಬೇಕು ಅನ್ನೋದು ನಮ್ಮ ಇಚ್ಛೆ ಇದೆ. ಅಷ್ಟೇ ಒಂದು ಎಲ್ಲದು ದಿನ ದಿನಕ್ಕೂ ಒಂದು ಉತ್ತಮವಾದ ಪರಿಸ್ಥಿತಿ ಆರ್ಥಿಕವಾಗಲಿ ಒಂದು ಪ್ರಕೃತಿ ನಮಗೆ ಒಳ್ಳೆಯದು ಮಾಡ್ತಿದೆ. ಮಳೆ ಬೆಳೆ ಆಗಲಿ ಅವತ್ತಿಂದ ಜನ ಭಾಳ ಇಲ್ಲಿ ಸಂತೋಷವಾಗಿ ಹೋಗ್ತಿದ್ದಾರೆ, ಅದು ನಮ್ಗೆ ಇಂಪಾರ್ಟೆಂಟ್ ಆಗಿದೆ. ಇವಾಗ ಅನ್ನದಾನಕ್ಕಿಂತ ಪ್ರಧಾನವಾದ್ದು ಯಾವುದೂ ಇಲ್ಲ. ಮನುಷ್ಯ ಹೊಟ್ಟೆಗೋಸ್ಕರನೇ ಹೊಟ್ಟೆ ಬಟ್ಟೆಗೋಸ್ಕರನೇ ಹುಟ್ಟಿರೋದು, ಎಷ್ಟೇ ಕೋಟಿ ಇದ್ರೂ ಅನ್ನ ಬೇಕು. ಇಷ್ಟು ಹೇಳ್ತಾ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಅಮಾವಾಸ್ಯೆ ದೇವರಿಗೆ ಸಾಕಷ್ಟು ಜನ ಕೊಡುಗೆ ಕೊಟ್ಟಿದ್ದಾರೆ, ಮತ್ತು ಇದು ಒಂದು ಪವಾಡ ಇರುವಂತಹ ಮಹಾಲಕ್ಷ್ಮಿ ಕೂಡ ಹೌದು ಅಂತ ಹೇಳ್ತಿದ್ದಾರೆ. ಸಾಕಷ್ಟು ವರ್ಷಗಳ ಹಿಂದೆ ಇಲ್ಲಿ ಅನ್ನಸಂತರ್ಪಣೆ ನಡೆಯೋದು ಕಷ್ಟ ಇತ್ತು. ಅಂತರದಲ್ಲಿ ಕೆಲವು ಈ ಕುಲ ಬಾಂಧವರು ಆರಕೆ ಮಾಡಿಕೊಂಡು ಈಗ ದಾಸೋಹನ ಪ್ರಾರಂಭ ಮಾಡಿ ಈಗಾಗಲೇ ಸಾಕಷ್ಟು ದಾಸೋಹ ಮಾಡ್ತಾಯಿದ್ದಾರೆ. ಈ ದಾಸೋಹ ಈಗಲೇ ಮುಂದುವರಿಲಿ, ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಲಕ್ಷ್ಮೀ ದೇವರು ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ನಾವಾದರೂ ಅಂದ್ಕೊತಾ. ಇವತ್ತು ರಥೋತ್ಸವ ಈಗ ನಡೀತದೆ, ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಬಂಡಿರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ತಾವರೆಕೆರೆ ಗ್ರಾಮದಲ್ಲಿ ಬಂಡಿರಂಗನಾಥ ಸ್ವಾಮಿ ದೇವಸ್ಥಾನದ ಒಂದು ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ ಜರುಗುತ್ತೆ. ಈಗ ಅಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳೋಕ್ಕೆ ಹೋಗ್ತಾಯಿದ್ದಾರೆ. ಅದು ಬರೋದಕ್ಕಿಂತ ಮುಂಚಿತವಾಗಿ ಲಕ್ಷ್ಮೀ ದೇವರಿಗೆ ಒಂದು ಪೂಜೆ ಸಲ್ಲಿಸೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು ವೀಕ್ಷಕರೇ.